50 ಲಕ್ಷ ಹಣ ಕೊಡದೇ ಇದ್ದರೆ ಸರ್ಕಾರಿ ನೌಕರರಿಗೆ ಕುತ್ತು ತರೋದಲ್ಲದೆ ಸಾಮಾಜಿಕ ಜಾಲತಾಣದಲ್ಲಿ ನಿನ್ನ ಪತ್ನಿಯ ಖಾಸಗಿ ಫೋಟೋಗಳನ್ನು ಹಾಕ್ತೀವಿ ಅಂತ ಬೆದರಿಕೆ ಹಾಕಿದ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಹುಬ್ಬಳ್ಳಿಯ ತೌಸಿಫ್ ಜವಳಿ ರೇಷ್ಮಾ ಬೇಗಂ ತೌಸಿಫ್ ಕಳಸ ಅನ್ನೋರು ವಿರುದ್ಧ ದೂರು ದಾಖಲಾಗಿದೆ. ಸಿಕಂದರಾ ಬೇಗ್ ರಾಣೆಬೆನ್ನೂರು ಅನ್ನೋರು ನೀಡಿದಂತ ದೂರನ ಆಧರಿಸಿ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ. ಸಿಕಂದರ್ ಬೇಗ್ ಅನ್ನೋರು 2020 ಮಾರ್ಚ್ 11 ರಿಂದ ಬೆದರಿಕೆ ಹಾಕಿ ಆಗಾಗ ಹಣ ವಸೂಲಿಯನ್ನು ಮಾಡುತ್ತಾ ಇದ್ದರು. ಈ ಸಂಬಂಧ ಮೂವರ ವಿರುದ್ಧ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮುಡಾದಲ್ಲಿ 50-50 ಅನುಪಾತದಲ್ಲಿ ಸೈಟ್ ಪಡೆದವರಿಗೆ ಮುಡಾ ಶಾಕ್ ಕೊಟ್ಟಿದೆ. 50-50 ಅನುಪಾತದಲ್ಲಿ ನೀಡಿದ ಎಲ್ಲಾ ಸೈಟ್ಗಳನ್ನು ರದ್ದು ಮಾಡಲು ಮುಡಾ ಸಭೆಯಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. 1500 ಕ್ಕೂ ಹೆಚ್ಚು ಸೈಟ್ ವಾಪಸ್ ಪಡೆಯಲು ನಿನ್ನೆ ಮುಡಾದ ಪ್ರಭಾ ಅಧ್ಯಕ್ಷರು ಆಗಿರುವ ಡಿಸಿ ಲಕ್ಷ್ಮೀಕಾಂತ್ ರೆಡ್ಡಿ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ತೀರ್ಮಾನವನ್ನು ಮಾಡಲಾಗಿದೆ. ಇದೇ ಸಭೆಯಲ್ಲಿ ಶಾಸಕರು ಪರಿಷತ್ ಸದಸ್ಯರು ಭಾಗಿಯಾಗಿದ್ದರು. ಈ ತನಕ ನಾವೆಲ್ಲರೂ ಕೂಡ 50-50 ವಾಪಸ್ ಪಡಿಬೇಕು. ಕಾನೂನುಬದ್ಧವಾಗಿರೋರಿಗೆ ಅನ್ಯಾಯ ಆಗಬಾರದು, ಕಾನೂನುಬದ್ಧವಾಗಿರೋರಿಗೆ ಕೊಡಬೇಕು, ಎರಡೂ ಕೂಡ ಹೇಳಿದೀವಿ. 50-50 ರದ್ದು ಮಾಡಬೇಕು, ಕಾನೂನುಬದ್ಧವಾಗಿರೋರಿಗೆ ಮತ್ತೆ ಕೊಡಬೇಕು. ಇವತ್ತು ಸಬ್ಜೆಕ್ಟ್ ಇಲ್ಲ, ತನಿಖೆ ನಡೆಯುತ್ತಿರೋದ್ರಿಂದ ಈ ತನಿಖೆ ನಡೆಯುತ್ತಿರೋದ್ರಿಂದ ಅವರು ರಿಪೋರ್ಟ್ ಬಂದ ಮೇಲೆ ಇದನ್ನ ಸಂಪೂರ್ಣವಾಗಿ ತೀರ್ಮಾನ ತಗೊಳ್ಳೋಣ ಅಂತ ಹೇಳಿ ಕಾನೂನುಬದ್ಧವಾಗಿರೋರು ಕೊಡಬೇಕು, ಎಲ್ಲ ವಾಪಸ್ ತಗೋಬೇಕು, ಕಾನೂನುಬದ್ಧವಾಗಿರೋರು ಕೊಡಬೇಕು ಅಂತಕಂತ ಅಭಿಪ್ರಾಯ ಎಲ್ಲರೂ ವ್ಯಕ್ತಪಡಿಸಿದ್ದಾರೆ. ರದ್ದತಿ ಬಗ್ಗೆ ಒಂದು ಲೆಟರ್ ಕೊಟ್ಟಿದ್ದೀನಿ, ಅದರ ಜಿಲ್ಲಾಧಿಕಾರಿಗಳು ಹೇಳಿದ್ರು ಈಗಾಗಲೇ ಏನು ಮುಖ್ಯ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ದೇಸಾಯಿ ಆಗಿರೋದ್ರಿಂದ ಅವರಿಗೆ ಇದನ್ನು ಕಳಿಸ್ಕೊಡ್ಬೇಕು, ಅವರೊಂದು ಎನ್ಕ್ವೈರಿ ಮಾಡ್ತಾ ಇದ್ದಾರೆ, ವಿಚಾರಣೆ ಮಾಡ್ತಾ ಇದ್ದಾರೆ, ಅದಾದ ನಂತರ ನಾವು ತೀರ್ಮಾನ ಮಾಡೋಣ ಅಂತ ಹೇಳಿದ್ರು. ವಿಶ್ವನಾಥ್ ಸರ್ ಅದನ್ನೇ ಹೇಳಿದ್ರು, 50-50 ಅನುಪಾತದ್ದು ರದ್ದು ಮಾಡಬೇಕು ಅನ್ನುವಂಥದ್ದನ್ನು ಅವರು ಧ್ವನಿಗೂಡಿಸಿದ್ದಾರೆ. ದೇಸಾಯ ಆಗಿದ ನಂತರ ತೀರ್ಮಾನ ಮಾಡೋಣ ಅಂತ ಆಗಿದೆ. ಇದು 50-50 ಅನುಪಾತಕ್ಕೆ ಸಂಬಂಧಪಟ್ಟಂಗೆ ಆದಂಥ ವಿಷಯ. ಅದನ್ನು ದೇಸಾಯಿಗೆ ಏನು ಮಾಡುತ್ತೆ ನೋಡ್ಕೊಂಡು ಮುಂದುವರೋಣ ಅಂತ ಹೇಳಿದ್ದಾರೆ. ನಾನೊಂದು ಅಭಿಪ್ರಾಯ ಕೊಟ್ಟಿದ್ದೀನಿ ಪಾರ್ಲಿಮೆಂಟಲ್ಲಿ, ವಿಧಾನಸಭೆಯಲ್ಲಿ ಪತ್ರಕರ್ತರನ್ನ ಮಾಧ್ಯಮದವ್ರನ್ನ ಒಳಗಿಟ್ಟು ಸಭೆ ಮಾಡ್ತೀವಿ. ಇಲ್ಲಿ ಯಾಕೆ ನಾವು ಅವ್ರನ್ನ ಕರೀತಾ ಇಲ್ಲ? ಹಾಗಾಗಿ ಅನೇಕ ಸಂಗತಿಗಳು ಸುಮ್ಮನೆ ಹೇಗೆ ನಾವು ಬರ್ತೀವಿ ಹೋಗ್ತೀವಿ ಎಲ್ಲರೂ ವಿಷಯ ಹೇಳ್ತೀವಿ, ಮಾಧ್ಯಮದವ್ರಿಗೆ ಅಲೋ ಮಾಡಿ ಅನ್ನುವಂಥ ಮನವಿಯನ್ನು ಮಾಡಿದ್ದೀನಿ. ಇದು ಬೋರ್ಡ್ ಮೀಟಿಂಗ್ಸ, ನೀವು ಹೇಳಿದ್ದನ್ನು ಕನ್ಸಿಡರ್ ಮಾಡೋಣ, ಮುಂದಿನ ಮೀಟಿಂಗಿಗೆ ಅದನ್ನು ನಾನು ಹಿಂಗೆ ಪಾಸಿಟಿವ್ ಆಗಿ ಹೇಳ್ತೀನಿ ಅಂತ ಜಿಲ್ಲಾಧಿಕಾರಿಯವರು ಹೇಳಿದ್ದಾರೆ. ಮಾಧ್ಯಮ ಒಳಗಿದ್ದರೆ ಅನೇಕ ಜನದ್ದು ಅವ್ರ ಭಯಕ್ಕಾದರೂ ಸರಿಗೆ ನಡ್ಕೋತೀವಿ ಏನೋ ಅಂತ ಅನಿಸುತ್ತೆ ಅನ್ನೋ ಮಾತನ್ನು ಹೇಳಿದ್ದೀನಿ. ಮುಡಾ ಹಗರಣ ಕೇಸ್ ಸಂಬಂಧ ಸಿಎಂ ಸಿದ್ದರಾಮಯ್ಯ ಅವರನ್ನು ಲೋಕಾಯುಕ್ತ ವಿಚಾರಣೆ ನಡೆಸಿದೆ. ಇದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ನಾಲ್ವರಿಗೆ ಲೋಕಾಯುಕ್ತ ಎಸ್ಪಿ ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ. ಸಿಎಂ ಪತ್ನಿ ಪಾರ್ವತಿ, ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ, ಭೂಮಿ ಮಾರಿದ ದೇವರಾಜು ಹಾಗೂ ಸಿಎಂ ಸಿದ್ದರಾಮಯ್ಯಗೆ ಅಗತ್ಯ ಬಿದ್ದರೆ ಮತ್ತೊಮ್ಮೆ ವಿಚಾರಣೆಗೆ ಬರುವಂತೆ ನೋಟಿಸ್ ಅನ್ನು ಕೊಡಲಾಗಿದೆ. ವಿಜಯಪುರದಲ್ಲಿ ವಕ್ಫ್ ವಿರುದ್ಧ ಬಿಜೆಪಿ ನಾಯಕರು ನಡೆಸುತ್ತಿದ್ದಂತಹ ಪ್ರತಿಭಟನೆಯನ್ನು ವಾಪಸ್ ಪಡೆಯಲಾಗಿದೆ. ಕಳೆದ 4 ದಿನಗಳಿಂದ ವಕ್ಫ್ ವಿರುದ್ಧ ಶಾಸಕ ಯತ್ನಾಳ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇತ್ತು. ಪ್ರತಿಭಟನಾ ಸ್ಥಳಕ್ಕೆ ವಕ್ಫ್ ಜಂಟಿ ಸಂಸದೀಯ ಮಂಡಳಿ ಕಮಿಟಿ ಆಗಮಿಸಿತ್ತು. ಈ ವೇಳೆ ಜೆಪಿಸಿ ಅಧ್ಯಕ್ಷ ಜಗದಾಂಬಿಕಾ ಪಾಲ್ ಬಳಿ ರೈತರು ತಮ್ಮ ತಮ್ಮ ಸಮಸ್ಯೆಯನ್ನು ಹೇಳಿಕೊಂಡಿದ್ರು. ವಕ್ಫ್ನಿಂದ ಆಗ್ತಿರುವ ಸಮಸ್ಯೆ ಬಗೆಹರಿಸುವುದಾಗಿ ಜೆಪಿಸಿ ಅಧ್ಯಕ್ಷ ಜಗದಾಂಬಿಕಾ ಪಾಲ್ ಭರವಸೆ ಕೊಟ್ಟಿದ್ದಾರೆ. ಹೀಗಾಗಿ ಧರಣಿಯನ್ನು ಕೊನೆಗೊಳಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಜಗದಾಂಬಿಕಾ ಪಾಲ್, ತೇಜಸ್ವಿ ಸೂರ್ಯ ಇಲ್ಲಿನ ಎಲ್ಲಾ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಲೋಕಸಭೆಯಲ್ಲಿ ಕಾನೂನು ಪಾಸ್ ಮಾಡಲು ಕಮಿಟಿ ರಚಿಸಲಾಗಿದೆ. ಕಾನೂನು ಪಾಸ್ ಆಗದೆ ಯಾಕೆ ನೋಟಿಸ್ ನೀಡುತ್ತಿದ್ದಾರೆ? ಆರ್ಟಿಸಿ ಬದಲಾವಣೆ ಮಾಡ್ತಿರೋದು ಯಾಕೆ? ಇದಕ್ಕೆ ಸರ್ಕಾರ ಹೊಣೆಯಲ್ಲವೇ ಎಂದು ಕಾಂಗ್ರೆಸ್ ಸರ್ಕಾರ ವಿರುದ್ಧ ಕಿಡಿಕಾರಿದ್ದಾರೆ. वक्फ बोर्ड की नोटिसेज इंक्रीज हुई हैं, तो ये लगता है बड़े पैमाने पे अचानक बिना किसी स्वामित्व के, बिना किसी टाइटल के, बिना किसी इंक्वायरी के, बिना किसी असिस्टेंट के, गवर्नमेंट स्कूल हो जहां सर विश्वेश्वरैया पढ़े हों उस गवर्नमेंट स्कूल को अब वक्फ कहा जा रहा हो, किसी बागलकोट के गाँव में 1600 एकड़ ज़मीन को कहा जा रहा कि ये वक्फ का है, या आपने देखा कि बीदर का फोर्ट अब कहा जा रहा है, वो जो आर्कियोलॉजिकल सर्वे ऑफ इंडिया के जो
मॉन्यूमेंट्स हैं जो नेशनल इम्पोर्टेंस के, ऐसे 43 मतलब जो हिस्टोरिकल मॉन्यूमेंट्स हैं उन पे वह कोर्ट क्लेम कर रहा है। ರೈತರ ಡೆಲಿಗೇಷನ್ ಅನ್ನು ಕೂಡ ನಾನು ಡೆಲ್ಲಿಯಲ್ಲಿ ಕರೆದು ಮಾತಾಡ್ತೀನಿ. ಬಿಜಾಪುರ ಮತ್ತು ಕರ್ನಾಟಕ ರಾಜ್ಯದ ಯಾವುದೇ ಭಾಗದಿಂದ ಬರಬಹುದು ಅನ್ನುವಂಥದ್ದನ್ನು ಅವರು ತಿಳಿಸಿದ್ದಾರೆ. ಅದಕ್ಕಾಗಿ ನಾವು ಈ ಧರಣಿಯನ್ನ ಅವರ ಭರವಸೆಯ ಮೇಲೆ, ಅವರು ನಮಗೆ ಕೊಟ್ಟಂತ ಭರವಸೆಯ ಮೇಲೆ ಮತ್ತು ನಮ್ಮೆಲ್ಲರನ್ನ ಕರೆದು ಡೆಲ್ಲಿಯಲ್ಲೇ ಮಾತಾಡ್ತಾರೆ ಅನ್ನುವಂಥ ಭರವಸೆ ಕೊಟ್ಟ ಕಾರಣಕ್ಕಾಗಿ ಇವತ್ತು ಕೈ ಬಿಡ್ತೀವಿ. ಆದರೆ ಸರ್ಕಾರಕ್ಕೆ ನಾನು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ, ನಮ್ಮ ಭಾವನೆಗಳ ಜೊತೆ ಆಟ ಆಡಕ್ಕೆ ಹೋಗಬೇಡಿ. ಬರುವಂತ ದಿನ ಇದಕ್ಕಿಂತ ಹೆಚ್ಚಿನ ದೊಡ್ಡ ಸಂಖ್ಯೆಯಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ನಿಮ್ಮ ವಿರುದ್ಧ ನಾವು ಮಾಡಕ್ಕೆ ಸಿದ್ಧ ಇದ್ದೀವಿ. ಜಂಟಿ ಸಂಸದೀಯ ಸಮಿತಿ ಅಧ್ಯಕ್ಷ ಜಗದಾಂಬಿಕಾ ಪೌಲ್ ರಾಜ್ಯಕ್ಕೆ ಬಂದಿದ್ದನ್ನು ಕಾಂಗ್ರೆಸ್ ಖಂಡಿಸಿದೆ. ಜೆಪಿಸಿ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಒಬ್ಬರೇ ಬಂದಿದ್ದಾರೆ. ಚುನಾವಣೆ ವೇಳೆ ಈ ಭೇಟಿ ರಾಜಕೀಯ ಪ್ರೇರಿತ ಎಂದಿರುವಂತಹ ಕಾಂಗ್ರೆಸ್ ಲೋಕಸಭೆ ಸ್ಪೀಕರ್ಗೆ ದೂರು ಕೊಡೋದಕ್ಕೆ ನಿರ್ಧರಿಸಿದೆ. ಜಗದಾಂಬಿಕಾ ಪೌಲ್ ವಿರುದ್ಧ ಶೀಘ್ರವೇ ದೂರು ಸಲ್ಲಿಕೆ ಮಾಡಲಾಗುತ್ತೆ ಅಂತ ಕಾಂಗ್ರೆಸ್ ಹೇಳಿದೆ. ಡಿಕೆಶಿ ಸೇರಿದಂತೆ ಹಲವು ಸಚಿವರು ಪೌಲ್ ವಿರುದ್ಧ ಗುಡುಗಿದ್ದಾರೆ. ಅದೊಂದು ನಾಟಕದ ಕಂಪನಿ JPC ಅಂತ ಅಂದರೆ ಅದಕ್ಕೆ ಒಂದು ಲೆಕ್ಕ ಇದೆ ರೀ. ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಅಂದರೆ ಸರ್ಕಾರಕ್ಕೆ ತಿಳಿಸ್ಬೇಕು, ಅಧಿಕಾರಕ್ಕೆ ತಿಳಿಸ್ಬೇಕು, ಅದರಲ್ಲಿರೋ ಮೆಂಬರ್ಸ್ ಎಲ್ಲ ಬರಬೇಕು. ಒಬ್ಬರು ಅಧ್ಯಕ್ಷರು ಬಂದಿದ್ದಾರೆ, ಅವರು ಪಾರ್ಟಿ ಕೆಲಸಕ್ಕೆ ಬಂದಿದ್ದಾರೆ. ಪಾರ್ಟಿ ಕೆಲಸಕ್ಕೆ ಬಂದು ಇನ್ನೊಬ್ಬ MPನ ಕರ್ಕೊಂಡು ಬಂದಿದ್ದಾರೆ. ಏನು ಬೊಮ್ಮಾಯಿ ಮೆಂಬರ್ ಆಗಿದ್ದಾರೆ ಅದರಲ್ಲಿ, ಇಲ್ಲ ಅಂತಂದರೆ ಸೋಮಣ್ಣ ಮೆಂಬರ್ ಆಗಿದ್ದಾರ? ಸೋಮಣ್ಣ ಮಂತ್ರಿ JPCಲೆಲ್ಲ ಇರೋಕ್ಕೆಲ್ಲ ಆಗಲ್ಲ. ಸೊ ಅವ್ರು ಬಂದು ಅವ್ರ ಅರ್ಜಿಗಳನ್ನು ಇಸ್ಕೊಂಡು ರಾಜಕೀಯಕ್ಕೆ ಜನರಿಗೆ ಪ್ರಚಾರ ಮಾಡಬೇಕು ಅಂತ. ಅವರ ಕಾಲದಲ್ಲೇ ನಿಮ್ಮ ಧಾರವಾಡದಲ್ಲೇ ಕೇಳಿ, ನಿಮ್ಮ ಜಿಲ್ಲಾಧಿಕಾರಿಗಳು ಕೇಳಿ, ಅವರೇ ಅವರ ಸರ್ಕಾರ ಇದ್ದಾಗ, ಬೊಮ್ಮಾಯಿ ಸರ್ಕಾರ ಇದ್ದಾಗ ಈ ರೀತಿ ನೋಟಿಸ್ ಕೊಟ್ಟು ಈ ರೀತಿ ದಾಖಲೆಗಳನ್ನು ತಿದ್ದಿದ್ದಂಥದ್ದೆಲ್ಲ ಕೂಡ ಇದೆ. ಬಿಜಾಪುರಲ್ಲಿದೆ, ಎಲ್ಲ ಕಡೆ ಇದೆ. ಮುಖ್ಯಮಂತ್ರಿ ಈಗಾಗಲೇ ಹೇಳಿದ್ದಾರೆ ಬಿಡುಗಡೆ ಮಾಡ್ತೀವಿ ಅಂತ. ಎಲ್ಲ ಬಿಡುಗಡೆ ನಮ್ಮ ರೆವಿನ್ಯೂ ಮಿನಿಸ್ಟ್ರಿಗೆ ಹೇಳಿದ್ದೀವಿ. ಯಾವ ರೈತನ ಜಮೀನನ್ನು ಕಬಳಿಸ್ಕೊಳ್ಳೋಂಥದ್ದು ಕಿತ್ಕೊಳ್ಳೋಂಥ ಪ್ರಶ್ನೆ ಬರುವುದಿಲ್ಲ. ರೈತನ ಉಳಿಸ್ತೀವಿ. ಏನೋ ತಾಂತ್ರಿಕವಾಗಿ ಕೆಲವು ಅಧಿಕಾರಿಗಳು ಮಾಡಿರ್ಬೋದು, ಅದನ್ನೆಲ್ಲ ಸೆಪ್ರೇಟ್ ಮಾಡಿ ಎಲ್ಲ ರೈತರಿಗೂ ರಕ್ಷಣೆ ಮಾಡೋಂಥ ಅವರು ಯಾವುದು ಸಮಿತಿ ಏನಿದೆಯಲ್ಲ ಅವ್ರನ್ನ ಯಾರನ್ನೂ ಕೇಳದೆ ಅವ್ರು ಒಬ್ಬರೇ ಬರ್ತಾ ಇದ್ದಾರೆ, ಆ ರೀತಿ ಬರೋಹಂಗಿಲ್ಲ ಅಂತ ಹೇಳಿ ಸದಸ್ಯರೊಬ್ಬರು ಹೇಳಿದ್ದಾರೆ, ಆಕ್ಷೇಪ ಮಾಡಿದ್ದಾರೆ. ಹಾಗಾಗಿ ಅದು ಒಂದು ರೀತಿಯ ರಾಜಕೀಯ ದುರುದ್ದೇಶದಿಂದ ಬಂದು ಬರ್ತಾ ಇದ್ದಾರೆ ಅಂತ ಹೇಳಿ ಅವರು ಯಾವುದು ಜೆಪಿಸಿ ಅಧ್ಯಕ್ಷರ ಭೇಟಿ ಅನಧಿಕೃತ ಎಂದ ಸಚಿವ HK ಪಾಟೀಲ್ ಹೇಳಿಕೆಗೆ ಸಂಸದ ತೇಜಸ್ವಿ ಸೂರ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜೆಪಿಸಿ ಅಧ್ಯಕ್ಷರ ಕಚೇರಿಯಿಂದಲೇ ಪ್ರವಾಸದ ಮಾಹಿತಿ ರಾಜ್ಯ ಸರ್ಕಾರ CSDCಗಳಿಗೆ ನೀಡಲಾಗಿತ್ತು. ಹೆಲಿಕಾಪ್ಟರ್ ಲ್ಯಾಂಡಿಂಗ್, ಎಸ್ಕಾರ್ಟ್, ಪೊಲೀಸ್ ಭದ್ರತೆ ಕೊಡುವ ಕೆಲಸ ಜಿಲ್ಲಾಡಳಿತವೇ ಮಾಡಿದೆ. ಈ ಎಲ್ಲ ಪ್ರಕ್ರಿಯೆ ಕೂಡ ಅಫಿಷಿಯಲ್ ಕಮ್ಯುನಿಕೇಶನ್ ಇಲ್ಲದೆ ಮಾಡಲು ಸಾಧ್ಯವಿಲ್ಲ ಅಂತ ತೇಜಸ್ವಿ ಸೂರ್ಯ ತಿರುಗೇಟಿಕೊಟ್ಟಿದ್ದಾರೆ. ಕಾರಣದಿಂದ ರಾಜ್ಯದಲ್ಲಿ ಸರ್ಕಾರ ಸಪೋರ್ಟ್ ಮಾಡಿ ವಕ್ಫ್ ಬೋರ್ಡ್ನ ವತಿಯಿಂದ ರೈತರ ಸಾವಿರಾರು ಎಕರೆ ಜಮೀನನ್ನು, ಸಾವಿರಾರು ವರ್ಷದಿಂದ ಇರುವಂಥ ಹಳೆ ಮಠಮಾನ್ಯಗಳನ್ನು, ದೇವಸ್ಥಾನಗಳ ಜಾಗಗಳನ್ನು ಕಬಳಿಸೋದಕ್ಕೆ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಸಹಕಾರ ಕೊಡ್ತಾ ಇದೆ ಅನ್ನುವಂಥ ವಾಸ್ತವಿಕತೆ JPC ಎದುರುಗಡೆ ಬರಬಾರ್ದು, ದೇಶಕ್ಕೆ ಗೊತ್ತಾಗಬಾರ್ದು ಅನ್ನುವಂಥ ಕಾರಣದಿಂದ ಈ ರೀತಿಯ ಕಥೆಗಳನ್ನು ಹೇಳ್ತಾ ಇದ್ದಾರೆ ಹೊರತು JPCಯ ಚೇರ್ಮನ್ನು ಕರ್ನಾಟಕಕ್ಕೆ ಬರೋದಕ್ಕಿಂತ ಮುಂಚೆ ಕಮ್ಯುನಿಕೇಷನ್ನೇ ಮಾಡಿಲ್ಲ ಅನ್ನುವಂಥ ಸುಳ್ಳು ಹೇಳ್ತಾ ಇದೆ. ಚೀಫ್ ಸೆಕ್ರೆಟರಿಗೆ ಬರ್ದಾಗಿದೆ, ಜಿಲ್ಲಾಡಳಿತ ಪರ್ಮಿಷನ್ ಕೊಟ್ಟಿದೆ, ಜೊತೆಗೆ ಎಸ್ಕಾರ್ಟ್ಗಳು ಹಾಕಿದ್ದಾರೆ, ಹೆಲಿಕಾಪ್ಟರ್ ಲ್ಯಾಂಡ್ ಮಾಡೋದಕ್ಕೆ ಪರ್ಮಿಷನ್ DCಯಿಂದ ಕೊಟ್ಟಿದ್ದಾರೆ, ಫೈರ್ ಡಿಪಾರ್ಟ್ಮೆಂಟಿಗೆ ಸಹಕಾರ ನೋಟಿಸ್ಗಳು ಕೊಟ್ಟಿದ್ದಾರೆ. JPCಯ ಚೇರ್ಮನ್ರ ಡ್ಯೂಟಿ, ಕರ್ತವ್ಯ, ಯಾರೇ ಬಂದು ಅದ್ರ ಬಗ್ಗೆ ಸಹಕಾರ ಕೊಡ್ತೀವಿ, ಹೇಳಿಕೆ ಕೊಡ್ತೀವಿ ಅಂತಂದರೆ, ಅಹವಾಲು ಕೊಡ್ತೀವಿ ಅಂತಂದರೆ, ಅದನ್ನು ಸ್ವೀಕರಿಸುವಂಥದ್ದು JPC ಎದುರುಗಡೆ ತೆಗೆದುಕೊಂಡು ಬರುವಂಥದ್ದು ಅವ್ರ ಕರ್ತವ್ಯ. ಅದು ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಇವ್ರು ಮಾಡಿರುವಂಥ ಕೆಲಸಗಳನ್ನು ಮುಚ್ಚಿಡಬೇಕು, ಅದು ಹೊರಗಡೆ ಬರಬಾರ್ದು. ಗೊತ್ತಾಯಿತು ಅಂತಂದರೆ ದೇಶದಾದ್ಯಂತ ಜನ ಕಾಂಗ್ರೆಸ್ಸಿಗೆ ಚೀಮಾರಿ.
ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ವಿಟ್ಲ ಕಸಬದ ಸರ್ಕಾರಿ ಜಾಗವನ್ನ ಜುಮ್ಮಾ ಮಸೀದಿ ಅಧ್ಯಕ್ಷರ ಹೆಸರಿಗೆ ನೋಂದಣಿ ಮಾಡಲಾಗಿದೆ ಅನ್ನೋ ಆರೋಪ ಕೇಳಬಂದಿದೆ. ವಕ್ಫ್ ಕಾಯ್ದೆ ಬಳಸಿ ಸರ್ಕಾರಿ ಜಮೀನು ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ ಬಿಜೆಪಿ ಕಿಡಿಕಾರಿದೆ. ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಆರ್ಸಿ ನಾರಾಯಣ್ ಈ ಬಗ್ಗೆ ಮಾತನಾಡಿ ಇದೊಂದು ಅತ್ಯಂತ ಆಘಾತಕಾರಿ ಬೆಳವಣಿಗೆ. ಉತ್ತರ ಕರ್ನಾಟಕಕ್ಕೆ ಸೀಮಿತವಾಗಿದ್ದ ವಿವಾದ ಈಗ ದಕ್ಷಿಣ ಕನ್ನಡ ಜಿಲ್ಲೆಗೂ ವಿಸ್ತರಿಸಿದೆ. ರೈತರು ಕೂಡಲೇ ತಮ್ಮ ತಮ್ಮ ಪಹಣಿ ಪತ್ರಗಳನ್ನು ಪರಿಶೀಲನೆ ಮಾಡಿಕೊಳ್ಳುವುದು ಉತ್ತಮ ಅಂತ ಹೇಳಿದ್ದಾರೆ. ವಿಟ್ಲ ಕಸಬದಲ್ಲಿ ಸರ್ವೆ ನಂಬರ್ 436ರಲ್ಲಿ 11ರಲ್ಲಿ ಯಾವ ಒಕ್ಕಾಯ್ದೆ ಮುಖಾಂತರ ಆದೇಶದ ಅನ್ವಯ ಕಾಲಂ ನಂಬರ್ 11ರಲ್ಲಿ ಜುಮ್ಮಾ ಮಸೀದಿ ಅಧ್ಯಕ್ಷರು ವಿಟ್ಲ ಅನ್ನುವಂತ ಹೆಸರು ಬಳಕೆಯಾಗಿದೆ. ಯಾವ ಕಾಯ್ದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಭಾರಿ ವಿವಾದ ಆಗಿ ಜನರ ನಿದ್ದೆಗೆಡಿಸಿದೆ ಮತ್ತು ರೈತರ ನೆಮ್ಮದಿಯನ್ನು ಹಾಳು ಮಾಡಿರುವಂತದ್ದು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಕೂಡ ಕಾಲಿರಿಸಿದೆ. ಆ ಮುಖಾಂತರ ಒಂದಷ್ಟು ವಿವಾದಗಳು ಆಗುವಂತ ಸಂದರ್ಭದಲ್ಲಿ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಾದ ಅನಿವಾರ್ಯತೆ ಇದೆ. ಸರ್ಕಾರ ಈಗಾಗಲೇ ಏನೇನು ನೋಟಿಸ್ ಕೊಟ್ಟಿದೆ ಅದರ ಬಗ್ಗೆ ನಾವು ನೋಟಿಸ್ ಹಿಂಪಡೆಯುತ್ತೆ ಅನ್ನುವಂತ ಮಾತನ್ನು ಹೇಳಿದೆ. ಆದರೆ ಸರ್ಕಾರ ಗಜೆಟ್ ನೋಟಿಫಿಕೇಶನ್ ಹೊರಡಿಸಬೇಕು ಅನ್ನೋದು ಒತ್ತಾಯವನ್ನ ನಾವೆಲ್ಲರೂ ಮಾಡಿದ್ದೇವೆ ಮತ್ತು ಬಿಜೆಪಿ ಮಾಡಿದೆ. ವಿಟ್ಲ ರಾಜ್ಯದಲ್ಲಿ ಬೈ ಎಲೆಕ್ಷನ್ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಸಂಡೂರು ಕ್ಷೇತ್ರದ ತಾರಾನಗರದಲ್ಲಿ ಸಿಎಂ ಸಿದ್ದರಾಮಯ್ಯ ಬಹಿರಂಗ ಸಭೆಯಲ್ಲಿ ಭಾಷಣ ಮಾಡಿದರು. ಈ ವೇಳೆ ಸಿಎಂ ಸಿದ್ದರಾಮಯ್ಯ ಮತ್ತೆ ಜನಾರ್ದನ ರೆಡ್ಡಿ ವಿರುದ್ಧ ಗುಡುಗಿದ್ದಾರೆ. ಬಳ್ಳಾರಿಗೆ ಕೆಟ್ಟ ಹೆಸರು ತಂದಿದ್ದ ಜನಾರ್ದನ್ ರೆಡ್ಡಿಗೆ ಈಗ ಉಸ್ತುವಾರಿ ಕೊಟ್ಟಿದ್ದಾರೆ. ಬಳ್ಳಾರಿ ಲೂಟಿ ಮಾಡಿ ಭಯದ ವಾತಾವರಣ ನಿರ್ಮಿಸಿದ್ರು. ಅಲ್ಲದೆ ವಿಪಕ್ಷ ನಾಯಕನಾಗಿದ್ದಾಗ ರಾಮಗಢಕ್ಕೆ ನಾನು ಬಂದಿದ್ದೆ, ಆಗ ಅಲ್ಲಿ ಹೋಗಲು ಆಗಲಿಲ್ಲ, ಸಿನಿಮಾ ರೀತಿ ಮಾಡಿಬಿಟ್ಟಿದ್ರು ಅಂತ ಸಿಎಂ ಸಿದ್ದರಾಮಯ್ಯನವರು ಕಿಡಿಕಾರಿದ್ದಾರೆ. ಬಳ್ಳಾರಿ ಮಾಡಿದವರು ಯಾರು ಯಾರ್ರಿ? ಆ ಪಕ್ಷಕ್ಕೆ ಓಟ್ ಕೊಡ್ತೀರಾ? ಏನಾದ್ರು ಮಾಡಿದ್ದಾರ? ಹೋಗ್ಲಿ, 2008ರಲ್ಲಿ ಒಂದ್ಸರಿ ಅಧಿಕಾರಕ್ಕೆ ಬಂದ್ರು, 2018ರಲ್ಲಿ ಅಧಿಕಾರಕ್ಕೆ ಬಂದ್ರು. ಯಾವತ್ತಾರು ಕೂಡ ಜನರ ಆಶೀರ್ವಾದ ಪಡೆದು ಅಧಿಕಾರಕ್ಕೆ ಬಂದಿದ್ದಾರ? ಈ ಜನಾರ್ದನ ರೆಡ್ಡಿ ಉಪಯೋಗಿಸಿಕೊಂಡು 2008ರಲ್ಲಿ ಆಪರೇಷನ್ ಕಮಲ ಮಾಡಿ ಕೋಟ್ಯಾಂತರ ರೂಪಾಯಿಯನ್ನ ಖರ್ಚು ಮಾಡಿ ಎಂಎಲ್ಎಗಳನ್ನೆಲ್ಲ ಕೊಂಡುಕೊಂಡು. ಹಾವೇರಿಯಲ್ಲೂ ಬೈ ಎಲೆಕ್ಷನ್ ಅಖಾಡ ರಂಗಿರಿದೆ. ಸವಣೂರಿನಲ್ಲಿ ಡಿಸಿಎಂ ಡಿಕೆಶಿ ರೋಡ್ ಶೋ ನಡೆಸಿ ಯಾಸಿರ್ ಖಾನ್ ಪಠಾಣ್ ಪರ ಪ್ರಚಾರವನ್ನು ಮಾಡಿದ್ದಾರೆ. ಈ ವೇಳೆ ಡಿಕೆಶಿ ಮಾತನಾಡಿದ್ದು, ನಾನು ಸಿಎಂ ಆಗಿದ್ರೆ ಎಲ್ಲಾ ಬಡವರಿಗೆ ಮನೆಯನ್ನ ಕಟ್ಟಿಸ್ಕೊಡ್ತಾ ಇದೆ, ಸವಣೂರಿನಲ್ಲಿನ ಮನೆಗಳನ್ನು ನೋಡಿದ್ರೆ ಹೊಟ್ಟೆ ಉರಿಯುತ್ತೆ ಅಂತ ಹೇಳಿದ್ರು. ಬಡವರಿಗೆ ಮನೆ ಕಟ್ಟಿಸ್ಕೊಡೋಕು ಬೊಮ್ಮಾಯಿಗೆ ಆಗಿಲ್ಲ, ಕೊಟ್ಟ ಕುದುರೆ ಏರಲಾರದವರು ವೀರನೂ ಅಲ್ಲ ಧೀರನೂ ಅಲ್ಲ ಅಂತೇಳಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಚನ್ನಪಟ್ಟಣದಲ್ಲಿ ನಾಯಕರ ವಾಕ್ಸಮರ ಜೋರಾಗಿಯೇ ಇದೆ. ಕಾಂಗ್ರೆಸ್ ಜೆಡಿಎಸ್ ನಾಯಕರ ಮಧ್ಯೆ ಆಡಿಯೋ ವಾರ್ ನಡೀತಾ ಇದೆ. ಎಚ್ಡಿಕೆ ಮಾತನಾಡಿದ ಆಡಿಯೋವನ್ನ ಸಂಸದ ಡಿಕೆ ಸುರೇಶ್ ರಿಲೀಸ್ ಮಾಡಿದ್ರು. ಅದರಂತೆ ಎಚ್ಡಿ ಕುಮಾರಸ್ವಾಮಿ ಯೋಗೇಶ್ವರ್ ಕುರಿತು ಹಳೆ ವಿಡಿಯೋ ರಿಲೀಸ್ ಮಾಡಿ ಟಾಂಗ್ ಕೊಟ್ಟಿದ್ದಾರೆ. ಚನ್ನಪಟ್ಟಣದ ರಾಂಪುರದಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಭರ್ಜರಿ ಪ್ರಚಾರ ನಡೆಸಿದ್ದಾರೆ. ಈ ವೇಳೆ ಮಾತನಾಡಿದ ದೇವೇಗೌಡರು, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾಯಕರ ವಿರುದ್ಧ ಗುಡುಗಿದ್ದಾರೆ. 92ನೇ ವಯಸ್ಸಲ್ಲಿ ಕೈ ಚಾಚಿ ಮತ ಕೇಳೋಕೆ ಬಂದಿದ್ದೀನಿ, ಈ ವಯಸ್ಸಲ್ಲೂ ನಿಂತು ಮಾತನಾಡುವಂತ ಕಿಚ್ಚು ಈ ಗೌಡನಿಗಿದೆ. ಇನ್ನು ಸಿದ್ದರಾಮಯ್ಯ, ನಾನು ಇಂದು ಸಿಎಂ ನಾಳೆಯೂ ಸಿಎಂ ಅಂತ ಹೇಳ್ತಾರೆ. ಈ ಲೂಟಿ ಮಾಡುವ ಸರ್ಕಾರ ವಿರುದ್ಧ ನಾನು ಹೋರಾಟ ಮಾಡ್ತೀನಿ, ನಿಮ್ಮ ರಕ್ತ ಹೀರ್ತಾ ಇರೋರನ್ನ ಕಿತ್ತೊಗೆಯಲು ಬಂದೇ ಬರ್ತೀನಿ ಅಂತ ಹೇಳಿ ವಿಪಕ್ಷಗಳಿಗೆ ಟಾಂಗ್ ಕೊಟ್ಟಿದ್ದಾರೆ. ಆತ್ಮಹತ್ಯೆ ಮಾಡಿಕೊಂಡು ಸಾವನ್ನಪ್ಪಿದ ನಿರ್ದೇಶಕ ಗುರುಪ್ರಸಾದ್ ಪ್ರಕರಣ ಸಂಬಂಧ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಗುರುಪ್ರಸಾದ್ ಆಪ್ತರು ಸಂಬಂಧಿಕರನ್ನ ಮಾದನಾಯಕನಹಳ್ಳಿ ಪೊಲೀಸರು ವಿಚಾರಣೆ ಮಾಡಿದ್ದಾರೆ. ಸೋರಿಯಾಸಿಸ್, ಅಸಿಡಿಟಿಯಂತಹ ಅನಾರೋಗ್ಯ ಸಮಸ್ಯೆ ಹಾಗೂ ಸಾಲದ ಸಂಕಷ್ಟಕ್ಕೆ ಗುರು ಸಿಲುಕಿದ್ದರು ಅಂತ ವಿಚಾರಣೆಯಲ್ಲಿ ತಿಳಿದು ಬಂದಿದೆ. ಇದೇ ಕಾರಣಕ್ಕೆ ಗುರುಪ್ರಸಾದ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ಪ್ರಕರಣ ಸಂಬಂಧ ಇನ್ನಷ್ಟು ಮಂದಿಯನ್ನ ವಿಚಾರಣೆ ನಡೆಸಲು ಪೊಲೀಸರು ಸಜ್ಜಾಗಿದ್ದಾರೆ.
ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ಗೆ ರಾಜಾತಿಥ್ಯ ನೀಡಲಾಗ್ತಾ ಇತ್ತು. ಜೈಲಲ್ಲಿ ಇದ್ದುಕೊಂಡೇ ಸಾಮ್ರಾಜ್ಯ ಕಟ್ಕೊಂಡಿದ್ರು. ಇದು ದೊಡ್ಡ ಸುದ್ದಿ ಆಗ್ತಾ ಇದ್ದಂತೆ ಕೆಲವು ಜೈಲಾಧಿಕಾರಿಗಳ ತಲೆದಂಡವೂ ಆಗಿತ್ತು. ಹೀಗಾಗಿ ಅಲರ್ಟ್ ಆಗಿರುವಂತಹ ಬಳ್ಳಾರಿಯ ಜೈಲಾಧಿಕಾರಿಗಳು ದರ್ಶನ್ ವಿಷಯದಲ್ಲಿ ಜಾಣ್ಮೆಯ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಕಾರಾಗೃಹ ಇಲಾಖೆಗೆ ದಾಸನ ಕಂಪ್ಲೀಟ್ ವರದಿಯನ್ನು ಕೊಟ್ಟಿದ್ದಾರೆ. ಬಳ್ಳಾರಿ ಜೈಲಿಗೆ ದರ್ಶನ್ ಎಂಟ್ರಿ ಯಾವಾಗ, ದರ್ಶನ್ ಬಳ್ಳಾರಿ ಜೈಲಿಂದ ತೆರಳಿದ್ದರ ಮಾಹಿತಿ, ದರ್ಶನ್ ಭೇಟಿಗೆ ಯಾರು ಎಷ್ಟು ಬಾರಿ ಬಂದಿದ್ರು, ಭೇಟಿಗೆ ಬಂದವರ ರಿಜಿಸ್ಟರ್ ಬುಕ್ ಸಹಿತ ರಿಪೋರ್ಟ್ ಸಲ್ಲಿಕೆ ಆಗಿದೆ. ಮತ್ತೊಂದು ಕಡೆ ದರ್ಶನ್ನ ಪರಮಾಪ್ತೆ ಪವಿತ್ರಾಗೆ ಬಿಡುಗಡೆ ಭಾಗ್ಯ ಸಿಕ್ಕಿಲ್ಲ. ಜಾಮೀನಿಗಾಗಿ ಇನ್ನಿಲ್ಲದ ಸರ್ಕಸ್ ಮಾಡ್ತಾ ಇದ್ದಾರೆ. ನಿನ್ನೆ ಬೇಲ್ ಸಿಗುತ್ತಾ ಅನ್ನೋ ನಿರೀಕ್ಷೆಯಲ್ಲಿದ್ದವರಿಗೆ ಮತ್ತೆ ನಿರಾಸೆಯಾಗಿದೆ. ಪವಿತ್ರಾಗೌಡ ಸೇರಿದಂತೆ ಆರೋಪಿ ಅನುಕುಮಾರ್, ಲಕ್ಷ್ಮಣ್ ಹಾಗೂ ನಾಗರಾಜ್ ಜಾಮೀನು ಅರ್ಜಿ ವಿಚಾರಣೆಯನ್ನ ನವೆಂಬರ್ 21ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಕೋಲಾರದಲ್ಲಿ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಕಳೆದ 3 ದಿನದಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನಾ ಧರಣಿ ನಡೀತಾ ಇದೆ. ಕೋಲಾರದ ಕೆಜಿಎಫ್ನ ಬೆಮಲ್ ಕಾರ್ಖಾನೆ ಹೊರಗುತ್ತಿಗೆ ನೌಕರರು ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸ್ತಾ ಇದ್ದು 800ಕ್ಕೂ ಹೆಚ್ಚು ಕಾರ್ಮಿಕರು ಭಾಗಿಯಾಗಿದ್ದಾರೆ. ಕೂಡಲೇ ಕೇಂದ್ರ ಸರ್ಕಾರ ನೌಕರರ ಬೇಡಿಕೆ ಈಡೇರಿಸಬೇಕು ಅಂತ ಒತ್ತಾಯಿಸಿದ್ದು ಸಿಪಿಎಂ ಮುಖಂಡ ಜ್ಯೋತಿ ಬಸು ಕಾರ್ಮಿಕರಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಮಂಡ್ಯದ ಪಾಂಡವಪುರದ ಚೆಲುವರಾಜು ಎಂಬಾತ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಅಪ್ಪಟ ಅಭಿಮಾನಿ. ಈತ ಪಾಂಡವಪುರದ ಯಲೆಕೆರೆ ಹ್ಯಾಂಡ್ ಪೋಸ್ಟ್ನಲ್ಲಿ ದೇವೇಗೌಡರ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇವತ್ತು ಪ್ರತಿಮೆ ಉದ್ಘಾಟನೆ ಕಾರ್ಯಕ್ರಮ ನಡೆಯಲಿದ್ದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪ್ರತಿಮೆಯನ್ನು ಅನಾವರಣಗೊಳಿಸಲಿದ್ದಾರೆ. ಬಿಳಿ ಜುಬ್ಬಾ, ಬಿಳಿ ಪಂಚೆ ಹಾಗೂ ಹಸಿರು ಶಾಲು ಧರಿಸಿರುವಂತಹ ಸುಮಾರು 10 ಅಡಿ ಎತ್ತರದ ಪ್ರತಿಮೆ ಪ್ರತಿಷ್ಠಾಪನೆಯನ್ನು ಮಾಡಲಾಗ್ತಾ ಇದೆ. ಸಾಲಬಾಧೆಯನ್ನ ತಾಳದೆ ರೈತ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ದಾವಣಗೆರೆಯ ಹೊನ್ನಾಳಿ ತಾಲೂಕಿನ ಹೊಸಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಮೃತ ರಾಮಪ್ಪ ಲಿಂಗಾಪುರ ಪ್ರಗತಿ ಗ್ರಾಮೀಣ ಬ್ಯಾಂಕ್ ಸೇರಿದಂತೆ ಇತರ ಕಡೆ ವ್ಯವಸಾಯಕ್ಕೆ ಸಾಲ ಮಾಡಿದ್ದ. ಆದರೆ ಕಳೆದ 2 ವರ್ಷದಿಂದ ಬೆಳೆ ಸರಿಯಾಗಿ ಬಾರದೆ ಸಂಕಷ್ಟಕ್ಕೆ ಒಳಗಾಗಿ ಸಾಲ ತೀರಿಸಲಾಗದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಈ ಬಗ್ಗೆ ಮೃತನ ಪತ್ನಿ ಅನಿತಾ ಹೊನ್ನಾಳಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆ ಬಂಡೀಪುರದಲ್ಲಿರುವಂತಹ ಹಿಮವದ್ ಗೋಪಾಲ್ ಸ್ವಾಮಿ ಬೆಟ್ಟಕ್ಕೆ ಹೋದವರಿಗೆ ಹುಲಿ ಕಾಣಿಸಿದೆ. ಬೆಟ್ಟದ ಸುತ್ತಮುತ್ತಲಿನ ಕಾಡಿನಲ್ಲಿ ಹುಲಿ ಆಗಾಗ ಕಾಣಿಸ್ಕೊಳ್ತಾ ಇದೆ. ಹೀಗಾಗಿ ಹುಲಿಯನ್ನ ಬೆಟ್ಟದ ಹುಲಿ ಅಂತಲೇ ಕರೀತಾರೆ. ಹುಲಿ ಓಡಾಟದ ವಿಡಿಯೋ ವೈರಲ್ ಆಗ್ತಾ ಇದೆ. ಪ್ರಧಾನಿ ಮೋದಿಯವರ ಹಿರಿಯ ಸಹೋದರ ಸೋಮುಬಾಯ್ ಮೋದಿ ಪತ್ನಿ ಶ್ರೀಮತಿ ಚಂದ್ರಿಕಾಬಾಯ್ ಮೋದಿ ಜೊತೆಗೆ ಶ್ರೀಕೃಷ್ಣ ಮಠಕ್ಕೆ ಭೇಟಿ ನೀಡಿ ದೇವರ ದರ್ಶನವನ್ನು ಪಡೆದಿದ್ದಾರೆ. ನೇತ್ರ ತಜ್ಞ ಡಾಕ್ಟರ್ ಕೃಷ್ಣ ಪ್ರಸಾದ್ ಜೊತೆಗೆ ಆಗಮಿಸಿದ ಮೋದಿಯವರ ಸಹೋದರ ಮುಖ್ಯ ಪ್ರಾಣನಲ್ಲಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿ ಸಾಲು ದೀಪಗಳನ್ನು ಬೆಳಗಿಸಿದರು. ಗೀತಾ ಮಂದಿರದ ಮುಂದೆ ಕಾರ್ತಿಕ ಮಾಸದ ವಿಶೇಷ ಸಂಕೀರ್ತನೆ ನಡೆಯುತ್ತಿದ್ದನ್ನು ನೋಡಿ ಸಂತಸಪಟ್ಟಿದ್ದಾರೆ. ಭಾರತೀಯ ಷೇರು ಮಾರುಕಟ್ಟೆ ಮೇಲೆ ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ಪರಿಣಾಮ ಬೀರಿದ್ದು ಸತತ 2 ದಿನಗಳ ಕಾಲ ಏರಿಕೆಯಲ್ಲಿದ್ದ ಷೇರು ಮಾರುಕಟ್ಟೆ ಭಾರೀ ಪ್ರಮಾಣದಲ್ಲಿ ಕುಸಿದೆ. ಸೆನ್ಸೆಕ್ಸ್ 836.34 ಅಂಕಗಳಷ್ಟು ಕುಸಿದು 79,541.79 ಅಂಕಗಳಿಗೆ ಇಳಿದಿದೆ. ಇನ್ನು ನಿಫ್ಟಿ ಕೂಡ 284.70 ಅಂಕವಕ್ಕೆ ಕುಸಿದಿದೆ. ಇಂದಿನಿಂದ ಟೀಂ ಇಂಡಿಯಾ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ 4 ಪಂದ್ಯಗಳ ಟಿ20 ಸರಣಿ ಆರಂಭವಾಗಲಿದೆ. ಮೊದಲ ಪಂದ್ಯಕ್ಕೆ ಡರ್ಬನ್ ಸ್ಟೇಡಿಯಂ ಆತಿಥ್ಯ ವಹಿಸಲಿದೆ. ಸೂರ್ಯಕುಮಾರ್ ಯಾದವ್ ನಾಯಕತ್ವದಲ್ಲಿ ಟಿ20 ಆಟಗಾರರು ಸೌತ್ ಆಫ್ರಿಕಾ ವಿರುದ್ಧ ಕಣಕ್ಕಿಳಿಯಲಿದ್ದಾರೆ. ಇನ್ನು ಕಳೆದ ಟಿ20 ವಿಶ್ವಕಪ್ ಫೈನಲ್ ಬಳಿಕ ಉಭಯ ತಂಡಗಳು ಮೊದಲ ಬಾರಿಗೆ ಮುಖಾಮುಖಿಯಾಗ್ತಾ ಇದ್ದು ಕುತೂಹಲ ಹೆಚ್ಚಿಸಿದೆ.